ನಿಮ್ಮ ಪಕ್ಷ ತಗೊಳ್ತೀರಾ ಸರ್ ಅಲ್ಲಿ? ಕೆಲವರು ಜನತಾ ಪರಿವಾರದಲ್ಲೇ ಇದ್ದು ಬಿ ಜೆ ಪಿ ಹೋದಂಥವ್ರು ಇದ್ದಾರೆ, ಅವ್ರಿಗೀಗ ರಿಯಲೈಸೇಷನ್ ಆಗ್ತಿದೆ, ಜನತಾ ಪರಿವಾರದಿಂದಲೇ ಬೆಳೆದಂಥವ್ರೆಲ್ಲ ಅಂಥವ್ರು ಬಂದು ತಗೋತೀವಿ ಸರ್. ಈಗ ಈಗ ಅರ್ಥಿಕರ ಶಾಸಕರು ಇರ್ಬೋದು, ನಿಮ್ಮ ಜೊತೆಗೆ ಇದ್ದಂಥವ್ರು ಅಂಥವ್ರು ಕೆಲವು ವೈಮನಸ್ಸಿನ ಕಾರಣಕ್ಕಾಗಿ ಕಾಂಗ್ರೆಸ್ ವೈಮನಸ್ಸು ಇಲ್ಲ, ಯಾವ ವೈಮನಸ್ಸು ಇಲ್ಲ, ಅವ್ರದ್ದು ಅಜೆಂಡಾಗಳೇ ಬೇರೆ. 2 ವರ್ಷದಿಂದ ಇತ್ತು ಹೋಗಿದ್ದಾರೆ, ನಮ್ಮಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಇವತ್ತು ಗೊತ್ತಾಗಲ್ಲ, ಇನ್ನೊಂದು 2 ವರ್ಷ ಹೋದರೆ ಗೊತ್ತಾಗುತ್ತೆ, ಆಮೇಲೆ ಅವರೇ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಉತ್ತರ ಕನ್ನಡ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಕನಿಷ್ಠ 3-4 ಸ್ಥಾನ ಹೋದ್ರೆ ಗೆಲ್ಲಬಹುದು ಅಂತಕ್ಕಂತ ಒಂದು ವಾತಾವರಣ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಸರ್, ಏನಾದ್ರೂ ನಿಮ್ ಜೊತೆ ಏನಾದ್ರು ಸಂಪರ್ಕ ಮಾಡ್ತಿಲ್ಲ? ಅವರು ಪಕ್ಕ ಬಿಜೆಪಿ ಆರ್ಎಸ್ಎಸ್ ಸಂಬಂಧಪಟ್ಟವರು, ಅವರು ಆ ಪಕ್ಷ ಬಿಡ್ತಾರೆ ಅನ್ನೋದೇ ಯಾರು ನಂಬಕ್ಕಾಗಲ್ಲ ಅಂತ ಮುಂದೆ ನೋಡೋಣ. ಒಂದ್ ವೇಳೆ ಬಂದ್ರೆ ಸರ್ ನಿಮ್ಮನ್ನ ಹಿಂದೆ ಇರತಕ್ಕಂಥದ್ದನ್ನ ನಾನು ಯಾಕೆ ಚರ್ಚೆ ಮಾಡಲಿ ಸರ್? ಬಂದ್ರೆ ಇರತಕ್ಕಂಥದ್ದನ್ನು ಚರ್ಚೆ ಮಾಡೋದು ಸ್ವಾಗತ ಮಾಡ್ತೀರಾ? ಗೊತ್ತಿಲ್ಲ, ನೋಡೋಣ.